ಬೃಂದ ತ್ರಿಷಾ ಕೃಷ್ಣನ್ ಮೇನ್ ರೋಲ್ ನಲ್ಲಿ ಕಾಣಿಸಿಕೊಂಡಿರೋ ಈ ವೆಬ್ ಸೀರೀಸ್ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಡಬ್ ಮಾಡಿ ಬಿಟ್ಟಿದ್ದಾರೆ ಟೋಟಲ್ ಆಗಿ ಏಟ್ ಎಪಿಸೋಡ್ಸ್ ಇದಾವೆ ಪ್ರತಿ ಎಪಿಸೋಡ್ ಗಳು ತರ್ಟಿ ಫೈವ್ ಟು ಫಾರ್ಟಿ ಮಿನಿಟ್ಸ್ ಇರುತ್ತೆ ಅಂಡ್ ಡೈರೆಕ್ಟ್ ಆಗಿ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ ಬೃಂದ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ವರ್ಕ್ ಮಾಡ್ತಿರ್ತಾಳೆ ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಬೃಂದ ಮಾತ್ರನೇ ಲೇಡಿ ಆಫೀಸರ್ ಆಗಿರೋದ್ರಿಂದ ಆ ಸ್ಟೇಷನ್ ಹೆಡ್ ಅವಳಿಗೆ ಯಾವ ಕೇಸ್ನೂ ಕೊಡದಲ್ಲೇ ಬರೀ ಸಿಸ್ಟಮ್ ಕೆಲಸ ಮಾಡಿಸ್ತಿರ್ತಾನೆ ಸೊ ಅಂತ ಟೈಮ್ ಅಲ್ಲೇ ಸ್ಟೇಷನ್ ಹತ್ರನೇ ಒಂದು ಡೆಡ್ ಬಾಡಿ ಸಿಗುತ್ತೆ ಅದನ್ನ ಸೂಸೈಡ್ ಅಂತ ಕೇಸ್ ಕ್ಲೋಸ್ ಮಾಡಕ್ ಹೇಳ್ತಾನೆ ಸ್ಟೇಷನ್ ಹೆಡ್ ಬಟ್ ಆ ಡೆಡ್ ಬಾಡಿನ ನೋಡ್ತಿದ್ದಾಗಲೇ ಅದನ್ನ ಮರ್ಡರ್ ಅಂತ ಹೇಳ್ತಾಳೆ ಬೃಂದ ಆ್ಯಂಡ್ ಫಾರೆನ್ಸಿಕ್ ರಿಪೋರ್ಟಲ್ಲೂ ಕೂಡ ಅದು ಮರ್ಡರ್ ಅಂತ ಗೊತ್ತಾದ ಮೇಲೆ ಇನ್ವೆಸ್ಟಿಗೇಷನ್ನ ಸ್ಟಾರ್ಟ್ ಮಾಡ್ತಾರೆ ಸೊ ಈ ಇನ್ವೆಸ್ಟಿಗೇಷನ್ ಪ್ರೊಸೆಸಲ್ಲಿ ತಿಳ್ಕೊಳ್ಳೋ ನಿಜಗಳೇನು ಮರ್ಡರ್ ಮಾಡಿದ್ ಯಾರು ಬೃಂದಾಗೂ ಆ ಮರ್ಡರ್ಗೂ ಏನು ಸಂಬಂಧ ಅಂತ ತಿಳ್ಕೊಬೇಕಂದ್ರೆ ನೀವು ಈ ನ ಮಿಸ್ ಮಾಡದೆ ನೋಡಬೇಕು ಆ್ಯಂಡ್ ಇಂಡಿಯತ್ ರಿವ್ಯೂ ಮಾಡೋಕ್ಕಿಂತ ಮುಂಚೆ ನೀವೇನು ಈ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆ್ಯಂಡ್ ಈ ಸೀರೀಸ್ನ ಒಂದ್ಸಲ ಸ್ಟಾರ್ಟ್ ಮಾಡಿದ್ರೆ ಮುಗಿಯೋ ತನಕ ನಿಲ್ಸದೇ ಇಲ್ಲ ನೀವು ಅಷ್ಟು ಎಂಗೇಜಿಂಗ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಪ್ರತಿ ಎಪಿಸೋಡ್ ನೋಡಾದ್ಮೇಲೆ ನೆಕ್ಸ್ಟ್ ಎಪಿಸೋಡ್ ನೋಡ್ಲೇಬೇಕು ಅನ್ನೋ ತರ ಇಂಟ್ರೆಸ್ಟ್ ಬರ್ಸುತ್ತೆ ಈ ಸೀರೀಸ್ ಇನ್ನ ಇದ್ರಲ್ಲಿ ಲೀಡರ್ ಒಬ್ಬಳು ಪೊಲೀಸ್ ಆಫೀಸರ್ ಒಂದು ಮರ್ಡರ್ ಕೇಸ್ ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಈ ತರ ನೋಡಿದ್ರೆ ಈ ಸೀರೀಸ್ ತುಂಬಾ ನಾರ್ಮಲ್ ಅನ್ಸುತ್ತೆ ಬಟ್ ಮೈನ್ ಪಾಯಿಂಟ್ ನ ಇಂಟ್ರೆಸ್ಟಿಂಗ್ ಆಗಿ ಬರ್ಕೊಂಡು ಅದನ್ನ ಎಂಗೇಜಿಂಗ್ ಆಗಿ ಸ್ಕ್ರೀನ್ ಮೇಲೆ ಪ್ರೆಸೆಂಟ್ ಮಾಡೋದ್ರಲ್ಲಿ ಬೃಂದಾ ಸೀರೀಸ್ ಬೇರೆ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಸೀರೀಸ್ಗೆ ಕಂಪೇರ್ ಮಾಡಿದ್ರೆ ಈ ಸೀರೀಸ್ ಮಚ್ ಮಚ್ ಬೆಟರ್ ಆಗಿದೆ ಅಂಡ್ ಪ್ರತಿ ಎಪಿಸೋಡ್ ಗಳು ಕ್ಲೈಮ್ಯಾಕ್ಸ್ ತರ ಇರುತ್ತೆ ಎಸ್ಪೆಷಲಿ ಫೋರ್ತ್ ಫಿಫ್ತ್ ಸಿಕ್ಸ್ ಎಪಿಸೋಡ್ ಗಳು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ ಲಾಸ್ಟ್ ಎಂಟನೇ ಎಪಿಸೋಡ್ ಸ್ವಲ್ಪ ಲ್ಯಾಗ್ ಅನ್ನೋ ಫೀಲ್ ಬರುತ್ತೆ ಅಷ್ಟೇ ಅದು ಬಿಟ್ರೆ ಮಿಕ್ಕಿದ ಏಳು ಎಪಿಸೋಡ್ಗಳು ಒಳ್ಳೆ ಪೇಸಿಂಗ್ ಇಂದ ಸಕ್ಕತ್ತು ತ್ರಿಲ್ ಕೊಡುತ್ತೆ ಅಂಡ್ ಪೊಲೀಸ್ ಇನ್ವೆಸ್ಟಿಗೇಷನ್ ಆಗಲಿ ಮಿಸ್ಟರಿ ಆಗಲಿ ಎಮೋಷನ್ಸ್ ಆಗಲಿ ಸಸ್ಪೆನ್ಸ್ ನ ಓಲ್ಡ್ ಮಾಡೋದಾಗ್ಲಿ ಎಲ್ಲ ಪರ್ಫೆಕ್ಟ್ ಆಗಿತ್ತು ಇನ್ನ ಫಸ್ಟ್ ಎಪಿಸೋಡ್ಗೆ ಕನೆಕ್ಟ್ ಆಗೋಕ್ಕೆ ರೀಸನ್ ಏನಂದ್ರೆ ಒಂದು ಸಾಲಿಡ್ ಡಾರ್ಕ್ ಅಟ್ಮಾಸ್ಫಿಯರ್ ಫೀಲ್ ಇರುತ್ತೆ ಆ ಪ್ರಪಂಚಕ್ಕೆ ಹೇಳ್ಕೊಂಡೋಗ್ಬಿಡುತ್ತೆ ಆಡಿಯನ್ಸ್ ನ ಇನ್ನ ಮುಗ್ದೋಗಿರೋ ಘಟನೆಗಳು ಈಗಿರೋ ಕ್ಯಾರೆಕ್ಟರ್ಸ್ ಕೇಸ್ ಓಪನಿಂಗ್ ಇವೆಲ್ಲ ತುಂಬಾ ಎಕ್ಸೈಟ್ ಮಾಡೋ ತರ ಫುಲ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ಸೀರೀಸ್ ಅಲ್ಲಿ ಆ್ಯಂಡ್ ಇದ್ರ ಜೊತೆಗೆ ಮದ್ ಮಧ್ಯ ಫ್ಲಾಶ್ ಬ್ಯಾಕ್ ಎಪಿಸೋಡ್ ಇರುತ್ತೆ ಅದು ಮಾತ್ರ ಈ ಸೀರೀಸ್ಗೆ ಹೈಲೈಟ್ ಅಂತಲೇ ಹೇಳ್ಬೋದು ಆ್ಯಂಡ್ ಈ ಟೋಟಲ್ ಏಟ್ ಎಪಿಸೋಡ್ಸ್ ಅಲ್ಲಿ ಎಲ್ಲೋ ಅನ್ವಾಂಟೆಡ್ ಸೀನ್ಸ್ ಹಾಕಿದ್ದಾರೆ ಅಂತ ಎಲ್ಲೂ ಅನಿಸಿಲ್ಲ ಬರೀ ಬೃಂದ ಕ್ಯಾರೆಕ್ಟರ್ಗೆ ಮತ್ತೆ ತನ್ನ ತಂಗಿ ಮಧ್ಯೆ ಯಾಕಷ್ಟು ಡಿಫ್ರೆನ್ಸ್ ಕ್ರಿಯೇಟ್ ಆಗಿದೆ ಅನ್ನೋ ಪಾಯಿಂಟ್ನ ಅಷ್ಟೇ ಎಸ್ಟಾಬ್ಲಿಷ್ ಮಾಡದೇ ಇದ್ರೂ ಅದಕ್ಕೂ ಮೀರಿ ಈ ಸೀರೀಸಲ್ಲಿ ಹೇಳ್ಕೊಳ್ಳೋ ಹಾಗೆ ಯಾವುದೇ ನೆಗೆಟಿವ್ ಪಾಯಿಂಟ್ಸ್ಗಳು ಇರಲಿಲ್ಲ ಬಟ್ ಅಲ್ಲಲ್ಲಿ ಲಾಜಿಕ್ ಮಿಸ್ ಆದರೂ ಓವರ್ ಆಲ್ ಆಗಿ ಎಲ್ಲೂ ಬೋರ್ ಫೀಲಿಂಗ್ ಬರದೇ ಇರೋ ಥರ ಇನ್ವೆಸ್ಟಿಗೇಷನ್ ನ ಡೀಟೇಲ್ ಆಗಿ ತೋರಿಸ್ತಾ ಇಂಟ್ರೆಸ್ಟಿಂಗ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ ಇನ್ನು ಕೆಲವು ಸೀರೀಸ್ಗಳಲ್ಲಿ ರೀಜನಲ್ ಆರ್ ಕಲ್ಚರಲ್ ಥಿಂಗ್ಸ್ ನ ಬೇಸ್ ಮಾಡಿಕೊಂಡು ಮಿಸ್ಟೀರಿಯಸ್ನ ಬಿಲ್ಡ್ ಮಾಡ್ತಾರೆ ಅದು ಈ ಸೀರೀಸ್ ನೋಡ್ಬೋದು ನೋಡಬಹುದು ಅಂಡ್ ಅದಷ್ಟೇ ಅಲ್ಲ ಇನ್ನು ತುಂಬಾ ಇರುತ್ತೆ ಅವು ಯಾವ ಥರ ಎಫೆಕ್ಟ್ ಮಾಡುತ್ತೆ ಅಂಡ್ ಅದರಿಂದ ಸ್ಟಾರ್ಟ್ ಮಾಡಿ ಅದರೊಳಗಡೆನೇ ಡೀಪ್ ಆಗಿ ಹೋಗಿ ಮನುಷ್ಯನ ಇಂಪಾರ್ಟೆನ್ಸ್ ನ ಐಡೆಂಟಿಫೈ ಮಾಡ್ತಾ ಕ್ಯಾರೆಕ್ಟರೈಸೇಷನ್ನ ನ ಕ್ರಿಯೇಟ್ ಮಾಡಿದ್ದಾರೆ ಇದ್ರ ಜೊತೆಗೆ ಡಾಟ್ಸ್ ಕನೆಕ್ಷನ್ಸ್ ಕ್ಯಾರೆಕ್ಟರ್ಸ್ ಕನೆಕ್ಷನ್ಸ್ ತುಂಬಾ ಚೆನ್ನಾಗಿದೆ ಅಂಡ್ ವಿಲನ್ ಕ್ಯಾರೆಕ್ಟರ್ಗೆ ಗೆ ದೇವರು ಅನ್ನೋ ಕಾನ್ಸೆಪ್ಟ್ ಮೇಲೆ ಕನೆಕ್ಟ್ ಮಾಡಿ ಅದನ್ನ ಡೆವಲಪ್ ಮಾಡಿರೋ ರೀತಿ ಸಖತ್ತಾಗಿತ್ತು ಹಾಗೆ ದೇವರು ಮತ್ತು ರಾಕ್ಷಸ ಅನ್ನೋ ಎರಡು ಮೇನ್ ಕ್ಯಾರೆಕ್ಟರ್ಸ್ಗೆ ಅವರ ಪಾಸ್ಟ್ ಅಲ್ಲಿ ನಡೆದಿರೋ ಇನ್ಸಿಡೆಂಟ್ಸ್ನ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಇನ್ನು ಇನ್ವೆಸ್ಟಿಗೇಷನ್ ಬಗ್ಗೆ ಹೇಳೋದಾದ್ರೆ ಕೇಸ್ ಓಪನ್ ಆದಾಗ ಎಷ್ಟೋ ವಿಷಯಗಳನ್ನ ಗೆಸ್ ಮಾಡೋಕ್ಕೂ ಆಗಲ್ಲ ಇನ್ನು ಪ್ರೊಸೀಡಿಂಗ್ ಅಲ್ಲಿರೋ ಈವೆಂಟ್ಸ್ ಕ್ಯಾರೆಕ್ಟರ್ಸ್ಗಳ ಐಡಿಯಾಲಜಿ ಪಾಸ್ಟ್ ಫ್ಲಾಶ್ ಬ್ಯಾಕ್ಸ್ ಇವು ಸೀರೀಸ್ಗೆ ಮೇಜರ್ ಅಸೆಟ್ ಅಂತಾನೆ ಹೇಳ್ಬೋದು ಅಂಡ್ ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬರೋದಾದ್ರೆ ಬೃಂದ ಕ್ಯಾರೆಕ್ಟರ್ ಮಾಡಿರೋ ತ್ರಿಷಾ ಅವರ ರೋಲ್ ತುಂಬಾ ಸೆಟಲ್ ಆಗಿರುತ್ತೆ ಆ ರೋಲ್ಗೆ ಇವರು ಪರ್ಫೆಕ್ಟ್ ಆಗಿ ಸೆಟ್ ಆಗಿದ್ದಾರೆ ಅಂಡ್ ಲೇಡಿ ಪೊಲೀಸ್ ಆಫೀಸರ್ ಆಗಿರೋದಕ್ಕೆ ಫೈಟ್ ಎಲ್ಲ ಮಾಡಬೇಕು ಅನ್ನೋ ಕಮರ್ಷಿಯಲ್ ಫಾರ್ಮೆಟ್ ಥರ ಮಾಡಿದಲೆ ಕ್ಯಾರೆಕ್ಟರ್ನ ರಿಯಾಲಿಟಿಗೆ ತಕ್ಕಂತೆ ಪ್ರೆಸೆಂಟ್ ಮಾಡಿದ್ದಾರೆ ಇನ್ನು ರವೀಂದ್ರ ವಿಜಯ್ ಕೂಡ ಅವರ ರೋಲ್ನ ಪರ್ಫೆಕ್ಟಾಗಿ ಕ್ಯಾರಿ ಮಾಡಿದ್ದಾರೆ ಠಾಕೂರ್ ಕ್ಯಾರೆಕ್ಟರ್ ಮಾಡಿರೋ ಈ ಪರ್ಸನ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಮಿಕ್ಕಿದ ಆ್ಯಕ್ಟರ್ಸ್ ಎಲ್ಲರೂ ಅವರಿಗೆ ಕೊಟ್ಟಿರೋ ರೋಲ್ನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಇನ್ನು ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ ಸಿನಿಮಾಟೋಗ್ರಫಿ ಆ್ಯಂಡ್ ಕಲರ್ ಗ್ರೇಡಿಂಗ್ ಒಂದು ಥ್ರಿಲ್ಲರ್ ಸೀರೀಸ್ಗೆ ಆ ಥ್ರಿಲ್ಲಿಂಗ್ ಮೂಡ್ ಸೆಟ್ ಆಗೋ ಥರ ಮಾಡಿದ್ದಾರೆ ಆ್ಯಂಡ್ ಪ್ರೊಡಕ್ಷನ್ ವ್ಯಾಲ್ಯೂಸ್ ಎಡಿಟಿಂಗ್ ಚೆನ್ನಾಗಿದೆ ಬಟ್ ವಿ ಎಫ್ ಎಕ್ಸ್ ಅಲ್ಲಲ್ಲಿ ಕಾಣಿಸೋ ಥರ ಇದೆ ಆ್ಯಂಡ್ ಬಿ ಜಿ ಎಂ ಮ್ಯೂಸಿಕ್ ಡೀಸೆಂಟ್ ಆಗಿದೆ ಸೊ ಓವರ್ ಆಲ್ ಈ ಸೀರೀಸ್ ಮಸ್ಟ್ ವಾಚ್ ನೋಡ್ಲೇಬೇಕಾದಂತ ಸೀರೀಸ್ ಅಂಡ್ ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಇನ್ವೆಸ್ಟಿಗೇಷನ್ ವಿತ್ ಗ್ರಿಪ್ಪಿಂಗ್ ಸ್ಟೋರಿನ ನೋಡಬೇಕು ಅನ್ಕೊಂಡಿರೋರಂತೂ ಮಿಸ್ ಅಂತೂ ಮಾಡ್ಕೊಂಬಿಡಿ ಇನ್ಫ್ಯಾಕ್ಟ್ ನಾರ್ಮಲ್ ಆಡಿಯನ್ಸ್ಗೂ ಪಕ್ಕ ಇಷ್ಟ ಆಗುತ್ತೆ ಅಂಡ್ ಒಂದ್ ಎಪಿಸೋಡ್ ನೋಡಿ ನೀವೇ ನಿಲ್ಸಲ್ಲ ಫುಲ್ ಎಪಿಸೋಡ್ಗಳನ್ನ ಒಂದಾದ್ಮೇಲೆ ಒಂದು ನೋಡ್ತಾನೆ ಇರ್ತೀರ ಎಲ್ಲೂ ಬೋರ್ ಆಗಲ್ಲ ತುಂಬಾ ಎಂಗೇಜಿಂಗ್ ಆಗಿ ಇರುತ್ತೆ ಇನ್ನು ಈ ಸೀರೀಸ್ ನಿಮ್ಗೆ ಸೋನಿ ಲೈವ್ ಅಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ ಅಂಡ್ ಈ ಸೀರೀಸ್ಗೆ ನಾನು ಕೊಡೋ ರೇಟಿಂಗ್ ಟೆನ್ನಿಗೆ ಏಟ್ ಪಾಯಿಂಟ್ ಫೈವ್ ಆಲ್ರೆಡಿ ನೀವೇನಾದ್ರೂ ಈ ಸೀರೀಸ್ ನೋಡಿದ್ರೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಈ ರಿವ್ಯೂ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸುಬ್ರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಮತ್ತೆ ಸಿಗೋಣ